ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಟ ದರ್ಶನ್ ನ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿದೆ, ಒಂದಷ್ಟು ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಸಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಸಂಗತಿ ಇದೀಗ ಮುನ್ನೆಲೆಗೆ ಬಂದಿದೆ. ಅದು ನಟ ದರ್ಶನ್ PA ಅಥವಾ ಮ್ಯಾನೇಜರ್ ಆಗಿ ಕೆಲಸವನ್ನ ನಿರ್ವಹಿಸಿದಂತ ಮಲ್ಲಿಕಾರ್ಜುನ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಹೆಚ್ಚು ಕಡಿಮೆ 2018 ಇಲ್ಲಿಯವರೆಗೂ ಕೂಡ ಮಲ್ಲಿಕಾರ್ಜುನ್ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಯಾರಿಗೂ ಕೂಡ ಸಣ್ಣ ಸುಳಿವು ಇಲ್ಲ. ಸ್ವತಃ ಮಲ್ಲಿಕಾರ್ಜುನ್ ಮನೆಯವರಿಗೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಳಿವಿಲ್ಲ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರ ಸಂಪರ್ಕಕ್ಕೂ ಕೂಡ ಬಂದಿಲ್ಲ. ಹೀಗಾಗಿ ಮಲ್ಲಿಕಾರ್ಜುನ್ ನಾಪತ್ತೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಈ ಹಿಂದೆಯೇ ನಾಪತ್ತೆಗೆ ಸಂಬಂಧಪಟ್ಟ ಹಾಗೆ ಸುದ್ದಿ ಆಗಿತ್ತು, ಸಾಕಷ್ಟು ಚರ್ಚೆ ಆಗಿತ್ತು, ಆದರೆ ಯಾರೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ. ಆದರೆ ನಟ ದರ್ಶನ್ ಬಂಧನ ಆಗ್ತಾ ಇದ್ದ ಹಾಗೆ, ರೇಣುಕಾ ಸ್ವಾಮಿ ಕೊಲೆಯಲ್ಲಿ ದರ್ಶನ್ ಪಾತ್ರ ಇದೆ ಎನ್ನುವಂಥ ಸಂಗತಿ ಗೊತ್ತಾಗ್ತಾ ಇದ್ದ ಹಾಗೆ, ಇದೀಗ ನಟ ದರ್ಶನ್ ಬಗ್ಗೆ ಒಂದಷ್ಟು ಮಂದಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ನಾಪತ್ತೆಯಾಗುವ ಸಂದರ್ಭದಲ್ಲಿ ದರ್ಶನ್ ಸೇರಿದಂತೆ ಒಂದಷ್ಟು ಮಂದಿಗೆ ಹಣಕಾಸಿನ ವಿಚಾರದಲ್ಲಿ ಮೋಸ ಮಾಡಿದ್ರು ಎನ್ನುವಂಥ ಆರೋಪ ಇತ್ತು. ಹೀಗಾಗಿ ಈ ಮಲ್ಲಿಕಾರ್ಜುನ್ ಏನಾದರೂ ದರ್ಶನ್ ಗ್ಯಾಂಗ್ ನಿಂದ ಮೋರಿ ಸೇರಿಬಿಟ್ರ, ದರ್ಶನ್ ಗ್ಯಾಂಗ್ ನಿಂದಲೇ ಏನಾದರೂ ಆಗಬಿಟ್ರ, ಇಂತಹ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಮುನ್ನೆಲೆಗೆ ಬಂದಿದೆ. ಈ ಚರ್ಚೆ ಇಪ್ಪರಿಯಾಗಿ ನಡೆಯೋದಕ್ಕೆ ಕಾರಣ ಏನಪ್ಪ ಅಂದ್ರೆ, ಒಂದು ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿ ಕೊಲೆಯಲ್ಲಿ ಭಾಗಿಯಾದಂತ ಕಾರಣಕ್ಕಾಗಿ, ಮತ್ತೊಂದು ಭರತ್ ಎನ್ನುವಂತ ನಿರ್ಮಾಪಕನೊಬ್ಬರಿಗೆ ದರ್ಶನ್ ಧಮಕಿ ಹಾಕಿದಂತ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಈ ಹಿಂದಿನ ಆಡಿಯೋ ಅದು, ಆದ್ರೆ ಈಗ ವೈರಲ್ ಆಗ್ತಾ ಇದೆ. ಅದರಲ್ಲೂ ಕೂಡ ದರ್ಶನ್ ಒಂದು ಮಾತನ್ನ ಉಲ್ಲೇಖಿಸಿರ್ತಾರೆ, ನೀನೇನಾದರೂ ನಾನು ಹೇಳಿದ ರೀತಿಯಲ್ಲಿ ಮಾಡಿಲ್ಲ ಅಂತಾದರೆ ನೀನೇ ಕಾಣಿಸೋದಿಲ್ಲ, ನೀನೇ ಇರೋದಿಲ್ಲ, ಹಾಗೆ ಮಾಡಿಬಿಡ್ತೀನಿ ನಾನು ಎನ್ನುವ ರೀತಿಯಲ್ಲಿ ಧಮಕಿ ಹಾಕಿರ್ತಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ದರ್ಶನ್ಗೆ ಹಣಕಾಸಿನ ವಿಚಾರದಲ್ಲಿ ಮೋಸ ಮಾಡಿರುವಂತ ಮಲ್ಲಿಕಾರ್ಜುನ್ಗೂ ಹಾಗಾದ್ರೆ ಅದೇ ಗತಿ ಏನಾದರೂ ಬಂತ, ಇಂಥ ಒಂದಷ್ಟು ಚರ್ಚೆ ಜೋರಾಗಿ ನಡೀತಾ ಇದೆ. ಹಾಗಾದ್ರೆ ಯಾರಿದು ಮಲ್ಲಿಕಾರ್ಜುನ್, ಏನಾಗಿತ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಮಲ್ಲಿಕಾರ್ಜುನ್ ಮೂಲತಃ ಗದಗ ಭಾಗದವರು, ಅವರ ಪತ್ನಿ ಮೂಲತಃ ಕೊಪ್ಪಳ ಭಾಗದವರು. ಮಲ್ಲಿಕಾರ್ಜುನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಥವಾ ಸಿನಿಮಾದಲ್ಲಿ ಬಹಳ ಆಸಕ್ತಿಯನ್ನ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದಂಥವರು. ಈ ಜೊತೆ ಜೊತೆಯಲ್ಲಿ ಸಿನಿಮಾ ಬಂತು ನೋಡಿ, ಆ ಸಿನಿಮಾಗೆ ದಿನಕರ್ ತೂಗುದೀಪ್ಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನ ಮಾಡಿದಂಥವರು ಈ ಮಲ್ಲಿಕಾರ್ಜುನ್. ಅದಾದ ಬಳಿಕ ಅವರ ಕೆಲಸವನ್ನ ಬಹಳ ಇಷ್ಟಪಟ್ಟು ದಿನಕರ್ ನವಗ್ರಹ ಸಿನಿಮಾದಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ. ಅಲ್ಲೂ ಕೂಡ ಸಹಾಯಕ ನಿರ್ದೇಶಕರಾಗಿ ಮಲ್ಲಿಕಾರ್ಜುನ್ ಕೆಲಸ ಮಾಡ್ತಾರೆ. ಹೀಗೆ ಬರ್ತಾ 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 ತೂಗುದೀಪ ಫ್ಯಾಮಿಲಿಗೆ ಬಹಳ ಹತ್ರ ಆಗಿಬಿಡ್ತಾರೆ. ದರ್ಶನ್, ದಿನಕರ್, ಅವರ ತಾಯಿ, ಅವರೆಲ್ಲರಿಗೂ ಕೂಡ ಬಹಳ ಹತ್ರ ಆಗಿಬಿಡ್ತಾರೆ. ಅವರ ಕುಟುಂಬದ ಸ್ನೇಹಿತನಾಗಿ ಮಲ್ಲಿಕಾರ್ಜುನ್ ಮಾರ್ಪಟ್ಟು ಬಿಡ್ತಾರೆ. ಅದಾದ ನಂತರ ಏನು ಮಾಡ್ತಾರೆ, ದರ್ಶನ್ ಮಲ್ಲಿಕಾರ್ಜುನರನ್ನ ವಿಪರೀತ ನಂಬೋದಿಕ್ಕೆ ಶುರು ಮಾಡಿಕೊಳ್ತಾರೆ. ದರ್ಶನ್ ಜೊತೆಗೂ ಕೂಡ ಮಲ್ಲಿಕಾರ್ಜುನ್ಗೆ ಒಳ್ಳೆಯ ಸ್ನೇಹ ಇರುತ್ತೆ. ಈ ಕಾರಣಕ್ಕಾಗಿ ದರ್ಶನ್ ತಮ್ಮ ಮ್ಯಾನೇಜರ್ ಆಗಿ ನೇಮಕ ಮಾಡಿಕೊಳ್ತಾರೆ. ಮ್ಯಾನೇಜರ್, PA, ಆಪ್ತ ಸಹಾಯಕ ಎಲ್ಲವೂ ಕೂಡ ಮಲ್ಲಿಕಾರ್ಜುನ್ ಆಗಿದ್ರು. ದರ್ಶನ್ ಹಣಕಾಸಿನ ವ್ಯವಹಾರದಿಂದ ಹಿಡಿದು ಸಿನಿಮಾ ವಿಚಾರದಿಂದ ಹಿಡಿದು ಅವರ ಬದುಕಿನಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇದ್ದಂಥವರು ಈ ಮಲ್ಲಿಕಾರ್ಜುನ್. ನಿಧಾನಕ್ಕೆ ಮಲ್ಲಿಕಾರ್ಜುನ್ ಇಂಡಸ್ಟ್ರಿಯಲ್ಲಿ ಬೆಳೆಯೋದಕ್ಕೆ ಶುರು ಮಾಡಿಕೊಳ್ತಾರೆ. ಹೀಗೆ ಇದ್ದಂಥ ಸಂದರ್ಭದಲ್ಲೇ ಮೊದಲ ಸಲ ಎನ್ನುವಂಥ ಸಿನಿಮಾವನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ನಟ ಯಶ್ಗೋಸ್ಕರ ತಮ್ಮ ಒಂದಷ್ಟು ಸ್ನೇಹಿತರ ಜೊತೆಗೆ ಸೇರಿ ಮೊದಲ ಸಲ ಎನ್ನುವಂಥ ಸಿನಿಮಾವನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ ಬಳಿಕ ಯಾವುದೇ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ, ಡಿಸ್ಟ್ರಿಬ್ಯೂಷನ್ ಅಂಥದ್ದೆಲ್ಲವನ್ನು ಕೂಡ ನೋಡ್ಕೊಳ್ತಾ ಇರ್ತಾರೆ. ಮೊದಲು ಈ ಮಲ್ಲಿಕಾರ್ಜುನಿಗೆ ಏನು ಸಮಸ್ಯೆ ಆಗುತ್ತೆ ಅಂದರೆ, ಈ ಮೊದಲ ಸಲ ಸಿನಿಮಾ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಸಾಲ ಎಲ್ಲವೂ ಕೂಡ ಆಗುತ್ತೆ. ಆ ಸಾಲ ತೀರಿಸೋದಕ್ಕೆ ಇನ್ನೊಂದಷ್ಟು ಸಾಲವನ್ನು ಮಾಡ್ಕೊಳ್ತಾರೆ. ಅದಾದ ಬಳಿಕ ದರ್ಶನ್ಗೆ ಬಹಳ ಬಹಳ ಆತ್ಮೀಯನಾಗಿದ್ದಂಥ ಕಾರಣಕ್ಕಾಗಿ ದರ್ಶನ್ರ ವಿರಾಟು, ಚಕ್ರವರ್ತಿ, ಅಂಬರೀಷ ಇಂತಹ ಸಿನಿಮಾಗಳ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ, ಲಾಭ ಬರಲಿ ಎನ್ನುವಂಥ ಉದ್ದೇಶದಿಂದ. ಆದರೆ ಅವರ ಅದೃಷ್ಟ ಸರಿ ಇರಲಿಲ್ಲ, ಆ ಎಲ್ಲ ಸಿನಿಮಾಗಳು ಕೂಡ ಹೇಳಿಕೊಳ್ಳುವಂಥ ಪ್ರಾಫಿಟ್ ತಂದುಕೊಡಲಿಲ್ಲ, ಅಥವಾ ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಅಂಥದ್ದೇನು ಕೂಡ ಇರಲಿಲ್ಲ. ದರ್ಶನ್ ಸಾಲು ಸಾಲು ಸಿನಿಮಾಗಳು ಸೋತವಲ್ಲ, ಆ ಸೋತ ಸಿನಿಮಾಗಳ ಸಾಲಿಗೆ ವಿರಾಟು, ಚಕ್ರವರ್ತಿ, ಅಂಬರೀಷ ಈ ಎಲ್ಲ ಸಿನಿಮಾಗಳು ಕೂಡ ಸೇರುತ್ತೆ. ಹೀಗಾಗಿ ಮಲ್ಲಿಕಾರ್ಜುನ್ಗೆ ಇನ್ನಷ್ಟು ಸಾಲ ಆಗಿ ಬಿಡುತ್ತೆ. ಅದಾದ ಬಳಿಕ ಅರ್ಜುನ್ ಸರ್ಜಾ ಮಗಳ ಪ್ರೇಮ ಬರಹ ಎನ್ನುವಂಥ ಸಿನಿಮಾ ಬರುತ್ತಲ್ಲ, ಅದರ ಡಿಸ್ಟ್ರಿಬ್ಯೂಷನ್ ಅನ್ನು ಕೂಡ ಈ ಮಲ್ಲಿಕಾರ್ಜುನ್ ಅಂದ್ರೆ ಹಕ್ಕನ್ನು ತೆಗೆದುಕೊಳ್ತಾರೆ. ಯಾಕಂದ್ರೆ ಅರ್ಜುನ್ ಸರ್ಜಾ ದರ್ಶನ್ ಎಲ್ಲರೂ ಕೂಡ ಆತ್ಮೀಯರಾಗಿದ್ದ ಕಾರಣಕ್ಕಾಗಿ ಆ ಮೂಲಕ ಆ ಸಿನಿಮಾದು ಸಿಗುತ್ತೆ. ಅಲ್ಲೂ ಕೂಡ ಅವರಿಗೆ ಹೇಳ್ಕೊಳ್ಳುವಂಥ ಲಾಭ ಅಂಥದ್ದೇನು ಕೂಡ ಬರಲಿಲ್ಲ. ಹೀಗೆ ಸಾಲ ಬೆಳೀತಾ 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 ಹೆಚ್ಚು ಕಡಿಮೆ 10-12 crore ಸಾಲ ಆಗುತ್ತೆ. ದರ್ಶನ್ ಬಳಿಯೂ ಕೂಡ ಹೆಚ್ಚು ಕಡಿಮೆ 1-1.5 crore ಹಣವನ್ನು ತೆಗೆದುಕೊಂಡಿದ್ರಂತೆ. ದಿನಕರ್ ತೂಗುದೀಪದಿಂದಲೂ ಕೂಡ ಒಂದಷ್ಟು ಹಣವನ್ನು ತೆಗೆದುಕೊಂಡಿದ್ರಂತೆ. ಅರ್ಜುನ್ ಸರ್ಜಾಗೂ ಕೂಡ ಹೆಚ್ಚು ಕಡಿಮೆ
40-50 ಲಕ್ಷದವರೆಗೆ ಮೋಸ ಮಾಡಿಬಿಟ್ಟಿದ್ರಂತೆ ಮಲ್ಲಿಕಾರ್ಜುನ್. ಈ ರೀತಿಯಾಗಿ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಮಲ್ಲಿಕಾರ್ಜುನ್ ಸುತ್ತ ಸುತ್ತುವರೆದಿರ್ತವೆ. ಒಟ್ಟಾರೆಯಾಗಿ ಇಂಡಸ್ಟ್ರಿಯಲ್ಲಿ ಏನೋ ಮಾಡಬೇಕು ಅಂತ ಕನಸನ್ನು ಕಂಡಂಥ ಮಲ್ಲಿಕಾರ್ಜುನ್ ಕೈ ಹಾಕಿದ ಕೆಲಸ ಎಲ್ಲವೂ ಕೂಡ ನಷ್ಟ ನಷ್ಟ ಆಗಿಬಿಡುತ್ತೆ. ಕೈ ಹಾಕಿದ ಕಡೆಯೆಲ್ಲವೂ ಕೂಡ ಕೈ ಸುಟ್ಕೊಳ್ಳುವಂಥ ಪರಿಸ್ಥಿತಿ ಮಲ್ಲಿಕಾರ್ಜುನ್ಗೆ ಎದುರಾಗಿ ಬಿಡುತ್ತೆ. ಹೀಗಿರುವಂಥ ಸಂದರ್ಭದಲ್ಲಿ ದರ್ಶನ್ ಒಂದು ಹಂತಕ್ಕೆ ಕೈ ಹಿಡಿಯುವಂಥ ಪ್ರಯತ್ನವನ್ನು ಪಟ್ಟಿದ್ರು, ಆದರೆ ಅದಾದಮೇಲೆ ಆಗಲಿಲ್ಲ. ಅದಾದ ನಂತರ ಮಲ್ಲಿಕಾರ್ಜುನ್ ದರ್ಶನ್ಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಮೋಸ ಮಾಡಿದ್ರು ಎನ್ನುವ ಸಂಗತಿ ಗೊತ್ತಾಗುತ್ತಂತೆ. ಅಂದರೆ ಉದಾಹರಣೆಗೆ ಯಾವುದೊಂದು ಕಾರ್ಯಕ್ರಮಕ್ಕೆ ದರ್ಶನ್ ಬರಬೇಕಾಗಿರುತ್ತೆ, ಖಾಸಗಿ ಕಾರ್ಯಕ್ರಮಕ್ಕೆ. ಆ ಖಾಸಗಿ ಕಾರ್ಯಕ್ರಮಕ್ಕೆ ದರ್ಶನ್ ಬರಬೇಕು ಅಂದರೆ ಮಲ್ಲಿಕಾರ್ಜುನ್ ಒಪ್ಪಿಗೆ ಬೇಕಿತ್ತಂತೆ. ಫಸ್ಟು ಈ ಕಾರ್ಯಕ್ರಮಕ್ಕೆ ಕರೆಸುವಂಥವ್ರು ಮಲ್ಲಿಕಾರ್ಜುನ್ಗೆ ಏನೋ ಕಮಿಷನ್ ಕೊಡ್ತಾ ಇದ್ರಂತೆ. ಆದರೆ ದರ್ಶನ್ಗೆ ಈ ವಿಚಾರ ಗೊತ್ತಿರಲಿಲ್ಲ. ಮಲ್ಲಿಕಾರ್ಜುನ್ ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ದರ್ಶನ್ ಹೋಗ್ತಾ ಇದ್ರಂತೆ. ಇದಾದ ಬಳಿಕ ದರ್ಶನ್ಗೆ ಆ ವಿಚಾರವೂ ಕೂಡ ಗೊತ್ತಾಗುತ್ತೆ. ಒಟ್ಟಾರೆಗೆ ದರ್ಶನ್ಗೆ ಹಣಕಾಸಿನ ವಿಚಾರದಲ್ಲಿ, ನಂಬಿಕೆ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಈ ಮಲ್ಲಿಕಾರ್ಜುನ್ ಮೋಸ ಮಾಡಿದ್ರು ಎನ್ನುವಂಥ ಆರೋಪ ಇರುತ್ತೆ. ಹೀಗಿರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಮಲ್ಲಿಕಾರ್ಜುನ್ ನಾಪತ್ತಿ ಆಗ್ತಾರೆ. ಇತ್ತ ಅರ್ಜುನ್ ಸರ್ಜಾ ನನಗೆ ಮಲ್ಲಿಕಾರ್ಜುನಿಂದ ಮೋಸ ಆಗಿದೆ ಅಂತ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಕೂಡ ವಾರಂಟನ್ನು ಹೊಡಿಸುತ್ತೆ, ಆದರೆ ಮಲ್ಲಿಕಾರ್ಜುನ್ ಸಿಗಲೇ ಇಲ್ಲ. ಇತ್ತ ಅರ್ಜುನ್ ಸರ್ಜಾ ಮತ್ತವರ ತಂಡ ಅವರ ಪತ್ನಿ ಊರನ್ನು ಹುಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವ್ರ ಪತ್ನಿ ಹೇಳ್ತಾರೆ, ನನ್ನ ಗಂಡ ಒಂದು ಲೆಟರನ್ನು ಬರೆದಿಟ್ಟಿದ್ದಾರೆ ಅಥವಾ ಒಂದು ಲೆಟರನ್ನು ಕಳಿಸ್ಕೊಟ್ಟಿದ್ದಾರೆ, ಅದರ ಹೊರತಾಗಿ ನಮಗೂ ಕೂಡ ಸಿಕ್ಕಿಲ್ಲ ಅಂತ. ಈ ರೀತಿಯಾಗಿ ಹಾಗೆ ಹೀಗೆ ಅಂತ ಒಂದಷ್ಟು ಚರ್ಚೆ ಆಗುವ ಸಂದರ್ಭದಲ್ಲಿ 2018ರಲ್ಲಿ ಕೊನೆಯದಾಗಿ ಕಾಣಿಸ್ಕೊಂಡಂಥ ಮಲ್ಲಿಕಾರ್ಜುನ್ ಆ ನಂತರ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. 2018, 2019, 2020, 2021, 2022, 2023, ಈಗ 2024ಕ್ಕೆ ಬಂದಿದ್ದೇವೆ. ಇಷ್ಟು ವರ್ಷಗಳಲ್ಲಿ ಮಲ್ಲಿಕಾರ್ಜುನ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ವಾರಂಟನ್ನು ಹೊರಡಿಸಿದ್ರು ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಅವರ ಸ್ನೇಹಿತರಿಗೆ ಫೋನ್ ಮಾಡಿಲ್ಲ, ಮನೆಯವರಿಗೆ ಫೋನ್ ಮಾಡಿಲ್ಲ, ಅವ್ರ ಜೊತೆಗೆ ಯಾರ್ಯಾರು ಹತ್ತಿರದಲ್ಲಿದ್ದರೂ ಅವ್ರ್ಯಾರಿಗೂ ಕೂಡ ಫೋನ್ ಮಾಡಿಲ್ಲ, ಅವ್ರ್ಯಾರು ಕೂಡ ಮಲ್ಲಿಕಾರ್ಜುನನ ಒಂದೇ ಒಂದು ಸರ್ತಿಯೂ ಕೂಡ ನೋಡಿಲ್ಲ. ಕುಟುಂಬದವರಂತೂ ನಾಪತ್ತೆ ಆಗಿಬಿಟ್ಟಿದ್ದಾರಂತ ಅವರು ಕೂಡ ಸೈಲೆಂಟ್ ಆಗಿಬಿಟ್ರು. ಯಾಕೆ ಸೈಲೆಂಟ್ ಆದರೂ ಯಾರಿಗೂ ಕೂಡ ಗೊತ್ತಿಲ್ಲ. ಒಟ್ಟಾರೆಗಿ ಮಲ್ಲಿಕಾರ್ಜುನ್ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾರಿಗೂ ಕೂಡ ಅದರ ಸುಳಿವೇ ಇಲ್ಲ. ಈಗ ಆಗ್ತಿರುವಂಥ ಚರ್ಚೆ ಏನಪ್ಪ ಅಂದರೆ, ಈ ರೀತಿಯಾಗಿ ನಾಪತ್ತೆ ಆಗೋದಕ್ಕೆ ಓರ್ವ ವ್ಯಕ್ತಿ ಸಾಧ್ಯವ? ನಾನು ಕೂಡ ಇಂಡಸ್ಟ್ರಿಯಲ್ ಅಷ್ಟು ಆಕ್ಟಿವ್ ಇದ್ದಂಥ ವ್ಯಕ್ತಿ, ದರ್ಶನ್ರಿಗೆ ಅಷ್ಟು ಆತ್ಮೀಯರಾಗಿದ್ದಂಥ ವ್ಯಕ್ತಿ, ಒಂದಷ್ಟು ಹಣಕಾಸಿನ ಮೋಸ ಸಾಲ ಅಂಥದ್ದಿದ್ದರೂ ಕೂಡ ಫೈನಾನ್ಷಿಯಲಿ ಒಂದು ಹಂತಕ್ಕೆ ಅಂದರೆ ಒಂದು ಸಮಯದಲ್ಲಿ ದುಡ್ಡನ್ನು ಭಾಳ ಚೆನ್ನಾಗಿ ನೋಡಿದಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಅದಾದ ಬಳಿಕ ಒಂದಷ್ಟು ಮಂದಿಗೆ ಅನುಮಾನ ಶುರುವಾಗಿದ್ದೇನಪ್ಪ ಅಂದರೆ, ಈ ರೇಣುಕಾ ಸ್ವಾಮಿ ಕೇವಲ ಕಾಮೆಂಟ್ ಮಾಡ್ದ ಎನ್ನುವ ಕಾರಣಕ್ಕಾಗಿ ಆತನನ್ನು ಕೊಲೆ ಮಾಡಿ ಮೋರಿಗೆಸ್ತು ಬಿಟ್ರು. ಇನ್ನು ಸಾಕಷ್ಟು ಜನರಿಗೆ ದರ್ಶನ್ ಧಮಕಿ ಹಾಕಿದಂಥ ವಿಚಾರವೂ ಕೂಡ ಹೊರಗಡೆ ಬರ್ತಿದೆ. ಹೆದರಿಸಿದ್ರಂತೆ, ಬೆದರಿಸಿದ್ರಂತೆ ಅಂಥ ವಿಚಾರಗಳು ಕೂಡ ಹೊರಗಡೆ ಬರ್ತಿದೆ. ದರ್ಶನ್ಗೆ ಅತಿ ಹೆಚ್ಚು ಮೋಸ ಆಗಿದ್ದಂದರೆ ಈ ಮಲ್ಲಿಕಾರ್ಜುನ್ ಕಡೆಯಿಂದಲೇ. ಮಲ್ಲಿಕಾರ್ಜುನ ವಿಪರೀತ ನಂಬಿಟ್ಟಿದ್ರು, ನಂಬಿಕೆ ಮೋಸ ಆಗಿತ್ತು, ಹಣಕಾಸಿನ ವಿಚಾರದಲ್ಲಿ ಮೋಸ ಆಗಿತ್ತು. ಹಾಗಂದ ಮಾತ್ರಕ್ಕೆ ಮಲ್ಲಿಕಾರ್ಜುನ್ ಉದ್ದೇಶಪೂರ್ವಕವಾಗಿ ಮೋಸ ಮಾಡಿರಲಿಲ್ಲ. ಮಲ್ಲಿಕಾರ್ಜುನ್ಗೆ ಸಾಲ ತಲೆ ಮೇಲೆ ಬಂದಂಥ ಕಾರಣಕ್ಕಾಗಿ ಕೊನೆಗೆ ದರ್ಶನ್ರನ್ನ ಕರೆಸುವಂಥ ಕಾರ್ಯಕ್ರಮಗಳಿಂದ ಕಮಿಷನ್ ಪಡೆಯೋದಕ್ಕೆ ಶುರು ಮಾಡ್ಕೊಂಡ್ರಂತೆ. ಬೇರೆ ಆಪ್ಷನ್ನೇ ಇರಲಿಲ್ಲ ಮಲ್ಲಿಕಾರ್ಜುನ್ಗೆ. ಜೊತೆಗೆ ಒಂದಷ್ಟು ಸಿನಿಮಾಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕೆ ಶುರು ಮಾಡಿಕೊಂಡ್ರು, ಅಲ್ಲೂ ಕೂಡ ಲಾಸ್ ಆಗಿ ಆಗಿ ಸಾಲ ಮಾಡ್ಕೊಂಡು ಕೊನೆಗೆ ಎಲ್ರಿಗೂ ಕೂಡ ಕೈ ಕೊಡುವಂಥ ಪರಿಸ್ಥಿತಿ ಎದುರಾಗ್ಬಿಡ್ತು. ಇಂಟೆನ್ಷನ್ ಮೋಸ ಅಲ್ಲ, ಆದರೂ ಕೂಡ ದರ್ಶನ್ಗೆ ಮಲ್ಲಿಕಾರ್ಜುನ್ ಕಡೆಯಿಂದ ಮೋಸ ಆಗಿತ್ತು. ಹೀಗಾಗಿ ಮಲ್ಲಿಕಾರ್ಜುನ್ಗೂ ಏನಾದರೂ ಗತಿ ಕಾಣಿಸಿ ಬಿಟ್ರಾ, ಇಂಥದ್ದೊಂದು ಚರ್ಚೆ ಇದೀಗ ಜೋರಾಗಿ ನಡೀತಾ ಇದೆ. ಪೊಲೀಸರು ಕೂಡ ಈ ಕಡೆಗೆ ಗಮನವನ್ನು ಕೊಡ್ತಿದ್ದಾರಂತೆ. ಅಂದರೆ ಮಲ್ಲಿಕಾರ್ಜುನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಪೊಲೀಸರು ಇದೀಗ ಏನಾದರೂ ಆಗಿರಬಹುದಾ ಎನ್ನುವ ಆಂಗಲ್ನಲ್ಲಿ ಯೋಚನೆ ಮಾಡ್ತಿದ್ದಾರಂತೆ. ನೋಡೋಣ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ. ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.